ನಮಸ್ಕಾರ ವೀಕ್ಷಕರೇ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹೊತ್ತೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕೂಡ ಮಾಡಿ ಬನ್ನಿ ಇವತ್ತು ನಾವು ನಿಮಗೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಫೋಟೋಗೆ ಸೀರೆ ಹುಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನೀವು ಫೋಟೋದಲ್ಲಿ ಈ ಥರ ಅರ್ಧ ಭಾಗಕ್ಕೆ ಒಂದು ಹುಕ್ ಹಾಕಿ ಆ ಹುಕ್ಕಿಂದ ಒಂದು ವೈರ್ನ ಹಾಕಿ ಈ ರೀತಿ ಪ್ಲ್ಯಾಸ್ಟಿಕ್ ಅಥವಾ ಒಂದು ಮೆಟಲ್ ವಯರ್ನ ಹಾಕಬೇಕಾಗುತ್ತೆ ನಿಮಗಿವಾಗ ಸೀರೆ ಉಡ್ಸೋದಕ್ಕೆ ಬೇಕಾಗಿರೋದು ಒಂದು ಮಾಮೂಲಿಯಾದ ದೊಡ್ಡದಾದ ಸೀರೆ ಅದರ ಜೊತೆಗೆ ಕೆಲವು ದೊಡ್ಡ ಪಿನ್ಗಳು ಆನಂತರ ಅದರ ಜೊತೆಗೆ ಬೇಕಾಗಿರೋದು ನಿಮಗೆ ಹದಿನೇಳರಿಂದ ಒಂದು ಇಪ್ಪತ್ತು ಸಣ್ಣ ಪಿನ್ಗಳು ಸೀರೆನ ಈ ರೀತಿ ಪೂರ್ತಿ ಅರ್ಧಕ್ಕೆ ಸರಿಯಾಗಿ ನಿಮಗೆ ವಿಡಿಯೋದಲ್ಲಿ ಕಾಣಿಸೋ ಹಾಗೆ ಅರ್ಧಕ್ಕೆ ಸರಿಯಾಗಿ ಮಡ್ಚ್ಕೊತಾ ಬನ್ನಿ ಪೂರ್ತಿ ಸೀರೆಯನ್ನು ಮಡ್ಚ್ಕೊಂಡ ನಂತರ ಈ ರೀತಿ ನಾಲ್ಕು ಬೆರಳುಗಳಷ್ಟು ಅಂತರ ಕಾಪಾಡಿಕೊಂಡು ಈ ರೀತಿ ಮಡಿಸ್ತಾ ಬನ್ನಿ ಸುಮಾರು ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿ ಮಡ್ಸ್ಕೊತ ಬನ್ನಿ ಈಗ ಸೀರೆನ ಮಡಿಸ್ಕೊಂಡಾಗಿದೆ ಇನ್ನು ಸುಮಾರು ಒಂದು ಮೀಟ್ರಷ್ಟು ಸೆರಗಿನ ಭಾಗನ ಅದೇ ರೀತಿ ಫ್ರೀಯಾಗೆ ಬಿಟ್ಟಿದ್ದೀವಿ ಮಡ್ಚಿದ್ದೀರಲ್ಲ ಆ ಮಡ್ಚಿಕೇನ ಸರಿಯಾಗಿ ಒಂದು ಸಮ ಮಾಡಿಕೊಂಡು ಅಲ್ಲಿಗೆ ಒಂದು ದೊಡ್ಡದಾದ ಪಿನ್ನ ಹಾಕಿ ಈಗ ಸೆರಗಿನ ಭಾಗನ ನೀವು ಈ ರೀತಿ ಮಾಮೂಲಿಯಾಗಿ ನಾಲ್ಕು ಬೆರಳಷ್ಟು ಅಥವಾ ಆ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ನೀವು ಮಡಿಸ್ತಾ ಬನ್ನಿ ಈಗ ಸೀರೆ ರೆಡಿ ಇದೆ ಈ ರೀತಿ ಮಡ್ಸ್ಕೊಂಡ ನಂತರ ಫೋಟೋಗೆ ಹುಡ್ಸೋದು ಹೇಗೆ ಅಂತ ತೋರಿಸ್ತೀವಿ ವೀಕ್ಷಕರೇ ರೇಣುಕಾ ಯಲ್ಲಮ್ಮ ತಾಯಿಯ ಫೋಟೋದಲ್ಲಿ ಸೀರೆ ಹೇಗಿದೆ ಅದೇ ರೀತಿ ನಾವು ಉಡಿಸ್ಬೇಕು ಅಂತ ನೋಡಿ ಈ ರೀತಿ ಈ ಸೀರೆನ ನಾವು ಮೊದಲೇ ಕಟ್ಟಿರೋಂಥ ದಾರಕ್ಕೆ ಪಿನ್ ಮಾಡಬೇಕಾಗತ್ತೆ ನೋಡಿ ಒಂದು ಪಿನ್ನಲ್ಲಿ ಈ ರೀತಿ ಹೋಲ್ಡ್ ಮಾಡ್ಬೋದು ನೀವೇನು ಬೇರೆ ರೀ ದಾರ ಕಟ್ಟೋದು ಅದೆಲ್ಲ ಏನೂ ಬೇಕಾಗಿಲ್ಲ ಇವಾಗ ನಿಮಗೆ ಇಲ್ಲಿ ಫೋಲ್ಡಿಂಗ್ಸ್ ಎಷ್ಟಿದೆ ಅದನ್ನು ಎಣಿಸ್ಕೊಳ್ಳಿ ಅದರಲ್ಲಿ ಅರ್ಧ ಭಾಗನ ಆ ಕಡೆಗೆ ಹಾಗೂ ಅರ್ಧ ಭಾಗನ ಎಡಗಡೆ ಬಲಗಡೆ ಈ ರೀತಿ ನಾವು ಅದನ್ನು ಭಾಗ ಮಾಡ್ಕೊಬೇಕು ಫೋಲ್ಡಿಂಗ್ಸ್ನ ಒಂದೊಂದಾಗಿ ಪಿನ್ ಮಾಡ್ಕೊಂಡು ಬರಬೇಕಾಗತ್ತೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಮೊದಲನೇ ಫೋಲ್ಡಿಂಗ್ಸ್ನ ತೊಗೊಳ್ಳಿ ಇದನ್ನು ಈ ರೀತಿ ನೀವು ಕಟ್ಟಿರೋ ಅಂಥ ದಾರಕ್ಕೆ ಸಿಗಿಸಿ ಅದನ್ನು ನೀವು ದಾರದ ಕೊನೆಗೆ ಅದನ್ನು ತುದಿ ಇಲ್ಲಿ ಸಿಗಿಸ್ಬೇಕಾಗುತ್ತೆ ಆವಾಗ ಸರಿಯಾಗಿ ಅಲ್ಲೇ ಅದು ಮತ್ತು ನಿಮ್ಗೆ ಜಾರು ಬರಲ್ಲ ನಿಮ್ಗಾಗೆ ಅದರ ರೀತಿ ಏನಾದರೂ ಸೀರೆ ಜಾರ್ತಾ ಇದೆ ನನಗೆ ಫೋಲ್ಡಿಂಗ್ಸ್ ಕೂಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದು ಟೆಂಪ್ರವರಿಯಾಗಿ ಒಂದು ಪಿನ್ ಹಾಕಿ ಆ ಪಿನ್ ಆದ ನಂತರ ತೆಗೆದು ಮತ್ತು ಸೆಕೆಂಡ್ ಫೋಲ್ಡಿಂಗ್ ಬಂದಾಗ ಅದರ ಜೊತೆಗೆ ಹಾಕಬೇಕಾಗತ್ತೆ ನೋಡಿ ಈ ರೀತಿ ನಾಲ್ಕು ಬೆರಳುಗಳಷ್ಟು ಅಂತರನ್ನು ಕಾಪಾಡಿಕೊಂಡು ಒಂದೊಂದು ಫೋಲ್ಡಿಂಗ್ನ ಕೂಡಿಸ್ತಾ ಬಂದರೆ ಎರಡೂ ಕಡೆ ಸಮವಾಗಿ ಕಾಣಿಸುತ್ತೆ ಈಗ ನೋಡಿ ವೀಕ್ಷಕರೇ ಮೊದಲನೇ ಫೋಲ್ಡಿಂಗ್ ಆಗಿದೆ ಈಗ ಎರಡನೇ ಫೋಲ್ಡಿಂಗ್ ಹಾಕ್ತಾಯಿದ್ದೀವಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀವಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಒಂದಾದಮೇಲೆ ಒಂದು ಫೋಲ್ಡಿಂಗ್ಸ್ನ ಕೂಡಿಸ್ತಾ ಬಂದರೆ ನಿಮಗೆ ಈ ರೀತಿ ಸ್ಟೆಪ್ಸ್ ಕಾಣಿಸುತ್ತೆ ಫೋಟೋದಲ್ಲಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ನಿಮಗೆ ಒಂದು ಸೈಡ್ ರೆಡಿ ಇದೆ ಬನ್ನಿ ಇವಾಗ ನಾವು ಇನ್ನೊಂದು ಕಡೆಯೂ ಇದೇ ರೀತಿ ಮಾಡ್ಕೊಳೋಣ ಈ ಸೆರಗಿನ ಭಾಗನ ಹಿಂದೆಗಡೆಯಿಂದ ಈ ರೀತಿ ಮುಂದೆಗಡೆಗೆ ತೊಗೊಬೇಕಾಗತ್ತೆ ಇದು ಕೊನೆ ಭಾಗ ಇದೆ ಕೊನೆಯಲ್ಲಿ ಈ ರೀತಿ ಹಾಕ್ಬೋದು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಮೊದಲು ರೈಟ್ ಸೈಡ್ ಕೂಡ ನಾವು ಫೋಲ್ಡಿಂಗ್ಸನ್ನ ಮಾಡೋಣ ಈಗ ಎರಡೂ ಕಡೆ ಫೋಲ್ಡಿಂಗ್ಸ್ ರೆಡಿ ಇದೆ ನಿಮಗೆ ಇದು ಈ ರೀತಿ ಲೂಸ್ ಲೂಸ್ ಆಗಿರುತ್ತೆ ಯಾಕಂದರೆ ಇದು ದೊಡ್ಡ ಸೀರೆ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಇದನ್ನು ನೆಕ್ಸ್ಟ್ ನಾವು ಈ ರೀತಿ ಸುತ್ತುತ್ತಾ ಒಂದು ಸೈಡ್ ಇಟ್ಕೊಂಡು ಮೊದಲು ನೋಡಿ ಈ ವಿಡಿಯೋದಲ್ಲಿ ತೋರಿಸೋ ಹಾಗೆ ನಿಮಗೆ ಮೊದಲು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಜರುಗಿಸ್ತಾ ಬನ್ನಿ ಆನಂತರ ಈ ಎಕ್ಸ್ಟ್ರಾ ಜಾಗ ಎಕ್ಸ್ಟ್ರಾ ಸೀರೆ ಏನಿದೆ ಈ ಪೋಷನ್ನ ಈ ರೀತಿ ಸುತ್ತುತ್ತಾ ಬನ್ನಿ ಸುತ್ತಿ ಕೊನೆಗೆ ಈ ರೀತಿ ಒಂದು ಪಿನ್ನ ಹಾಕಿ ನೋಡಿ ಈಗ ಎರಡು ಕಡೆ ಪಿನ್ ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ ಎರಡು ಕಡೆ ಈ ರೀತಿ ಸುತ್ತುತ್ತಾ ಫೋಲ್ಡ್ ಮಾಡುತ್ತಾ ಬರಬೇಕು ಆಗ ನಿಮಗೆ ಎರಡೂ ಕಡೆ ಕ್ಲೀನಾಗಿ ಕಾಣಿಸುತ್ತೆ ಕೊನೆಯದಾಗಿ ನಿಮಗೆ ಈ ಸೆರಗಿನ ಭಾಗನ ಏನಿದೆ ಆ ಸೆರಗಿನ ಭಾಗನ ಈ ರೀತಿ ಮಧ್ಯದಲ್ಲಿ ತಗೊಂಡು ಹೀಗೆ ಮಧ್ಯದಲ್ಲಿ ಬಿಡಬೇಕಾಗತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು